ಇವ್ರಿಗೆ ಹಿನ್ನಡಿ ಆಗಿದೆ ಇಲ್ವಾ? ಹಾ, ಅದೇನು ಅದನ್ನು ಒಪ್ಕೊಳ್ಳಿ ಅಷ್ಟೇ. ಗೌರ್ಮೆಂಟ್ ಫಾರ್ಮ್ ಮಾಡಿಲ್ಲ, ಮಾಡಕ್ ನಮ್ಮದು ನೂರು ತಲುಪಿದ್ದೀವಿ ನಾವು ಅಲ್ವಾ. ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು. ಅವರು 5 ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ, ಐ ಮೀನ್ ನರೇಂದ್ರ ಮೋದಿ ಅವರು. ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ, ಆದರೂ ಕೂಡ ಹೇಳ್ತಾ ಇದ್ದೀನಿ. ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು. ಏನಂತ ಸ್ಪೀಚ್ ಮಾಡಿದ್ದಾರೆ ಯತ್ನಾಳ್ ಅವರು? ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿರೋದೆ ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರನ್ನ ಬೊಗಳಿಸೋಕೆ ಇಟ್ಕೊಂಡಿರೋದು ನಮಗೆ. ಗೊತ್ತಾಯ್ತಾ? ನಮ್ಮ ಮೇಲೆ ಅವ್ರ ಆರೋಪಗಳನ್ನು ಮಾಡಿಸೋಕ್ಕೆ, ಸುಳ್ಳು ಆರೋಪಗಳನ್ನು ಮಾಡಿಸೋಕ್ಕೆ ಇಟ್ಕೊಂಡಿರೋದು. ಇವತ್ತಿನವರೆಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ? ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ 20,000 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಅಂತ ವಿಜಯೇಂದ್ರ ಅಂತ ಹೇಳಿದ್ರು. ತಗೊಂಡ್ರ? ಹಾ, ತಗೊಳ್ಳಿಲ್ಲ. ಅವನು ಯಾವನೋ ಒಬ್ಬ ಉತ್ತರ ಕನ್ನಡ ಎಂ ಪಿ ಆಗಿದ್ನಲ್ಲ, ಅವ್ರು ಮಂತ್ರಿ ಆಗಿದ್ದ ಯಾರವರು? ಅನಂತ್ ಕುಮಾರ್ ಹೆಗಡೆ. ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರ ಕ್ರಮ ತಕ್ಕಂದ್ರ ಅವ್ರ ಮೇಲೆ? ಅದು ಹೇಳಿದ ಮೇಲೂ ಮಂತ್ರಿ ಆಗಿದ್ದಾಗ ತಗೊಂಡ್ರೇನ್ರಿ? ಟಿಕೆಟ್ ಕೊಡದೇ ಇರೋದು ಸೋಲ್ತಾರೆ ಅಂತ ಕೊಡ್ಲಿಲ್ಲ. Looking at the development, political development taking place in the government, see, with the support of the JDU and Chandrababu Naidu, he is surviving, alwa. Avar yavattaru vapas takabidabodu bembalana. Age en agutte? Nandini adhikara mattirthara agarre. Ha? Adakke nanu sumne political developments anta helidini. ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಹೊರತು ಆಗ್ಬೋದು, ಆಗದೆ ಇರ್ಬೋದು. ಗೊತ್ತಾಯ್ತಾ? ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗೆ ಅನಿಸಲ್ಲ. ಈಗ ನಮ್ಮ ಸರ್ಕಾರನೂ ನಾಳೆಗೆ ಬಿದ್ದೋಯ್ತದೆ, ನಾಳಿದ್ದೇ ಬಿದ್ದೋಯ್ತದೆ ಅಂತ. ನಾವು 136 ಜನ ಗೆದ್ದಿದ್ದೀವಿ, ಬಿದ್ದೋಯ್ತದೆ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ರಾಹುಲ್ ಗಾಂಧಿ ಇದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಿ. 136ಕ್ಕೆ ನಮ್ಮ ಸರ್ಕಾರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.